हाय फ्रेंड्स वेलकम बैक टू जीके व्लॉग्स इवत्तु नानु मोळके कट्टिद रागियिंद ओंदु स्वीट तोर्सिकोड्तीनि तुंबाने चेन्नागिरुत्ते अष्टे हेल्दी आगिरुत्ते नोडि नानु रागिन ओंदु 5 सति तोळेदु ನೀರೆಲ್ಲ ನೀಟಾಗಿ ತೆಗೆದು ನೋಡಿ ಮೊಳಕೆ ಕಟ್ಟಿಕೊಂಡಿದ್ದೀನಿ ಇದು ಕರೆಕ್ಟಾಗಿ 2 ದಿನ ಆಗಿದೆ ನಾನು ಮೊಳಕೆ ಕಟ್ಟಕ್ಕಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ಇವಾಗ ಇದು ನೋಡಿ ಒಣಗಿಸ್ಕೊಂಡು ಇದೀನಿ ಮೊಳಕೆ ಕಟ್ಟಿಬಿಟ್ಟು ಇದನ್ನ ಬಿಸಿಲಲ್ಲಿ ಒಣಗಿಸಿದೀನಿ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಅದರ ಜೊತೆಗೆ ನಾನು ಯಾವದರಲ್ಲಿ ರಾಗಿನ ನೆನೆಯಾಕೊಂಡು ನೋಡಿ ತರ ಮೊಳಕೆ ಮಾಡ್ಕೊಂಡಿದಿನೋ ಅದೇ ಕಪ್ ಅಲ್ಲಿ ಒಂದು ಮುಕ್ಕಾಲ್ ಕಪ್ ಅಷ್ಟು ಫ್ರೆಶ್ ಆಗಿ ಅವಾಗೆ ತೆಂಗಿನಕಾಯಿ ಹೊಡೆದು ತುರುದು ಇಟ್ಕೊಂಡಿದೀನಿ ಆಮೇಲೆ ಅದೇ ಕಪ್ ಅಲ್ಲಿ ನೋಡಿ ಒಂದು ಮುಕ್ಕಾಲ್ ಕಪ್ ಅಷ್ಟು ಸ್ವೀಟ್ ಗೆ ನಾನು ಬೆಲ್ಲ ತಗೊಂಡಿದೀನಿ ಆಮೇಲೆ ನೋಡಿ ಒಂದು 5 ಅರಷ್ಟು ಏಲಕ್ಕಿ ಕಾಯಿ ಒಂದು ಕಾಲ್ ಕಪ್ ಅಷ್ಟು ಎಲ್ಲಾನು ಅಷ್ಟೇ ಒಂದೇ ಮೆಜರ್ ನೋಡಿ ಇವಾಗ ಒಂದು ಬಟ್ಲು ರಾಗಿ ತಗೊಂಡಿದೀನಿ ಅದೇ ಬಟ್ಲಲ್ಲಿ ಅರ್ಧ ತೆಂಗಿನ ತುರಿ ಮತ್ತೆ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲ ಒಂದು ಅರ್ಧ ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ಇಲ್ಲ ಪೇಪರ್ ಅವಲಕ್ಕಿ ಯಾವದರ ತಗೊಳ್ಳಿ ನಾನು ಗಟ್ಟಿ ಅವಲಕ್ಕಿ ತಗೊಂಡಿದೀನಿ ಫಸ್ಟ್ ಇವಾಗ ನಾವು ರಾಗಿನ ಇದು ನೋಡಿ ಮೊಳಕೆ ಬಂದಿರೋದನ್ನ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ಗಟ್ಟಿ ಅವಲಕ್ಕಿನೋ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ತಗೊಳ್ತಾ ಇದೀನಿ ಇದನ್ನ ಸ್ವಲ್ಪ ತರಿತರಿಯಾಗಿನೇ ಪೌಡರ್ ಮಾಡ್ಕೊಳ್ಳೋ ಜಾಸ್ತಿ ನೈಸ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಇದನ್ನ ಇವಾಗ ಏಲಕ್ಕಿ ಕೈ ಮತ್ತೆ ಅವಲಕ್ಕಿನ ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕೊಳ್ತಾ ಇದೀನಿ ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೋಡಿ ಇದನ್ನ ರಾಗಿನ ಚಿಕ್ಕ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ತೀನಿ ನೀರು ಹಾಕೊಳ್ಳೋಕೆ ಹೋಗಬೇಡಿ ಹಾಗೆ ಡ್ರೈ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರಾಗಿನ ಈ ತರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ತಟ್ಟೆಗೆ ಹಾಕೋಣ ಎಲ್ಲಾನು ಇದೇ ತರನೇ ಪೌಡರ್ ಮಾಡ್ಕೊಳ್ಳೋಣ ಮೊಳಕೆ ಕಟ್ಟರದಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ಇದು ಇವಾಗ ನೋಡಿ ಮೊಳಕೆ ಕಟ್ಟಿದ ರಾಗಿನೆಲ್ಲ ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಗಟ್ಟಿ ತರ ಹಿಂಗ ಇರುತ್ತೆ ಇದನ್ನ ಕೈಯಲ್ಲೇ ನಾವು ನೀಟಾಗಿ ಪೌಡರ್ ಮಾಡ್ಕೊಂಡ್ಬಿಡೋಣ ನೋಡಿ ಹಿಂಗೇ ತಗದು ಈ ಗಂಟೆಲ್ಲ ಒಡ್ಕೋಬೇಕು ಇವಾಗ ಇದನ್ನ ನಾವು ತುಪ್ಪದಲ್ಲಿ ಉರ್ಕೋಣ ಉರ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ ಈ ಬೆಲ್ಲ ತಗೊಂಡಿದ್ದೀನಲ್ಲ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ಕರಗಕ್ಕೆ ಇಟ್ಕೊಳ್ತೀನಿ ನೋಡಿ ಬೆಲ್ಲನ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಕರಗಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮ್ ಮಾಡಿ ನೋಡಿ ಇನ್ನೊಂದು ಪಕ್ಕದಲ್ಲಿ ನಾವು ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ಈಗ ಯಾಕಂದ್ರೆ ಇವಾಗ ರಾಗಿ ಅದು ಮೊಳಕೆ ಬಂದಿರುತ್ತೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೆ ತುಪ್ಪದಲ್ಲಿ ಹುರ್ಕೊಂಡ್ರೆ ನೀಟಾಗಿ ಅದರ ಸ್ಮೆಲ್ ಎಲ್ಲ ಹೋಗಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನೋಡಿ ತುಪ್ಪ ಕರಗಿದೆ ನಾನು ಇದಕ್ಕೆ ಪೌಡರ್ ಮಾಡಿರೋದು ರಾಗಿನ ಹಾಕೊಳ್ತಾ ಇದೀನಿ ಲೋ ಫ್ಲೇಮ್ ಮಾಡಿದನ ಹುರ್ಕೋಬೇಕು ಅವಾಗ ಇದರ ಕಲರ್ ಚೇಂಜ್ ಆಗುತ್ತೆ ಸ್ವೀಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮ್ ಮಾಡಿದಾಗ ಇದನ್ನ ಹುರ್ಕೊಳ್ಳೋಣ ಕೈ ಬಿಡದಂಗೆ ಆಡ್ಸಾರಿ ನೋಡಿ ತುಪ್ಪ ಹಾಕಿ ಉರಿಯೋದ್ರಿಂದ ಇವಾಗ ಇದರಲ್ಲಿರೋ ತೇವಾಂಶ ಎಲ್ಲ ಹೋಗುತ್ತೆ ಅವಾಗ ಪೌಡರ್ ಆಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಈ ತರ ಮೊಳಕೆ ಕಟ್ಟಕ್ಕೆ ಆಗಿಲ್ಲ ಅಂತಂದ್ರೆ ರಾಗಿ ಹಸಿಟ್ಟು ಇರುತ್ತಲ್ವ ಅದನ್ನ ಕೂಡ ಡೈರೆಕ್ಟ್ ಆಗಿ ಇದಕ್ಕೆ ತುಪ್ಪಕ್ಕೆ ಹಾಕೊಂಡು ಕೂಡ ಮಾಡ್ಕೋಬಹುದು ನೋಡಿ ಈ ತರ ಮೊಳಕೆ ಕಟ್ಟೋದ್ರಿಂದ ನಮಗೆ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ನೋಡಿ ಕೈ ಬಿಡದಂಗೆ ಒಂದು 5 ನಿಮಿಷ ಇದನ್ನ ತುಪ್ಪದಲ್ಲೇ ಹುರ್ಕೊಳ್ಳೋಣ ನೋಡಿ ರಾಗಿ ಉರಿತಾ ಉರಿತಾ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಮತ್ತೆ ತುಪ್ಪ ಎಲ್ಲ ಈ ರಾಗಿಗೆ ಹಿಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಮತ್ತೆ ನೋಡಿ ಈ ತರ ನೀವು ಹುರ್ಕೋಬೇಕಾದ್ರೆ ಕೈಯಲ್ಲೇನೆ ಈ ತರ ಸೌಟಲ್ಲಿ ಈ ಗಂಟುಗಳಿದ್ರೆ ಹಿಂಗೆ ಒಡ್ಕೋಬೇಕು ನೋಡಿ ಈ ತರ ಇರುತ್ತೆ ಪೌಡರ್ ಪೌಡರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇನ್ನೊಂದು 2 ಸೆಕೆಂಡ್ ಇದನ್ನ ನಾವು ಹಿಂಗೆ ಕೈ ಬಿಡದಂಗೆ ಲೋ ಹೈ ಫ್ಲೇಮ್ ಮಾಡ್ಕೊಂಡ್ಬಿಡೋಣ ಇವಾಗ ಲಾಸ್ಟ್ ಅಲ್ಲಿ ಕೈ ಬಿಡದಂಗೆ ಹುರ್ಕೊಳ್ತಾರೆ ಅವಾಗ ಸ್ಮೆಲ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಆಗಿದೆ ಇದನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಉರಿದಿರೋಂತ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ಒಂದು ತಟ್ಟೆಗೆನೆ ಮತ್ತೆ ಮೊಳಕೆ ಕಟ್ಟಿದ್ರಿಂದ ಅದು ತುಂಬಾನೇ ಹೆಲ್ತ್ ನಮಗೆ ಇದು ಚಿಕ್ಕವರಿಂದ ದೊಡ್ಡವರವರೆಗೂ ತಿನ್ಬೋದು ಇದನ್ನ ಮೊಳಕೆ ಕಟ್ಟಿರೋದ್ರಿಂದ ಮಕ್ಕಳಿಗೆ ಈ ತರ ಮಾಡ್ಕೊಟ್ರೆ ಸಾಯಂಕಾಲ ದೋಸೆ ತಿಂತಾರೆ ಚೆನ್ನಾಗೆ ಇವಾಗ ನೋಡಿ ಇದು ಸ್ವಲ್ಪ ಬಿಸಿ ಇದೆ ಇವಾಗ ಇದಕ್ಕೆ ನಾನು ನೋಡಿ ಇದು
ಅವಲಕ್ಕಿನೂ ಮತ್ತೆ ಏಲಕ್ಕಿ ಕಾಯಿನ ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಒಂದ ಸತಿ ಮಿಕ್ಸ್ ಮಾಡ್ಕೋಣ ನೋಡಿ ಜೊತೆಗೆ ನಾನು ಕಾಯಿ ತುರಿ ಕೂಡ ಹಾಕೊಳ್ತಾ ಇದೀನಿ ಹಾಕೊಂಡು ಇವೆಲ್ಲಾನು ಮಿಕ್ಸ್ ಮಾಡ್ಕೋಣ ನೋಡಿ ಇದಕ್ಕೆ ಏಲಕ್ಕಿ ಕಾಯಿ ಹಾಕೊಂಡ್ರೆ ಸ್ವೀಟ್ ತುಂಬಾನೇ ಚೆನ್ನಾಗಿ ಬರೋದು ಬೇಕಿದ್ರೆ ನೀವು ಹೊಣಕೊಬ್ರಿ ಕೂಡ ಹಾಕೋಬಹುದು ಹಸಿದ ಹಾಕೊಂಡ್ರೆ ಫ್ರೆಶ್ ಆಗಿ ಚೆನ್ನಾಗಿ ಬರುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಇನ್ನ ನಾನು ಪಾಕ ಹಾಕೊಂಡೆ ಇಲ್ಲ ನೋಡಿ ಈ ತರ ಉಂಡೆಗಳಾಗಿ ಮಾಡ್ಕೊಂಡು ನಾವು ಇನ್ನ ಅಬಿಲ್ ಬೇಯಿಸ್ಕೊಬೇಕು ಈಗ ಇವಾಗ ಬೆಲ್ಲ ಕರಗಿದೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡೆ ಇದಕ್ಕೆ ಉಂಡೆ ಕಟ್ಕೋಣ ಇವಾಗ ನೋಡಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡ ಆದಮೇಲೆ ನಾನು ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಇದನ್ನ ಸೋಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇದಕ್ಕೆ ಜಾಸ್ತಿ ಒಟ್ಟಿಗೆ ಹುಯಿಕೊಳ್ಳೋಕೆ ಹೋಗಬೇಡಿ ಎಲ್ಲ ನೋಡಿ ಬಿಸಿ ಇರುತ್ತೆ ಇದೆಲ್ಲ ಒಂದ್ಸತಿ ನೋಡಿ ಹಿಂಗೆ ಹಾಕೊಂಡು ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ಪೂನ್ ಅಲ್ಲಿ ಕಲಸೋದ್ರಿಂದ ಆಗೋದಿಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಕಲಸ್ಕೊಂಡ್ರೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬಹುದು ನೀವು ಈ ತರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸ್ವೀಟ್ ಕರೆಕ್ಟ್ ಆಗಿದೆ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ನೀವು ಬೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ ನೋಡಿ ಇವಾಗ ಎಲ್ಲ ಬೆಲ್ಲದ್ದು ಪಾಕ ಎಲ್ಲ ಹಾಕೊಂಡು ಕಲಸ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಇದೆಲ್ಲ ಮಿಕ್ಸ್ ಮಾಡಿ ನೋಡ್ತಾ ಇದ್ರೆ ಅಂಟಿ ನುಂಡಿ ಥರ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ನಮ್ಮ ಕೈಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಒಂದ್ಸತಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೋಣ ಇವಾಗ ಎಲ್ಲಾನು ಇದೇ ಥರ ಮಾಡಿ ಇಟ್ಕೋಣ ನೋಡಿ ಒಂದು ಇಡ್ಲಿ ಪಾತ್ರೆ ಇಟ್ಬಿಟ್ಟು ನಾನು ಇದೊಂದು ಸ್ಟ್ಯಾಂಡ್ ಇಡ್ಲಿದ್ ಇಟ್ಕೊಂಡಿದ್ದೀನಿ ಕೆಳಗಡೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಕೊಂಡು ನಾವು ಇದ್ರ ಮೇಲೆ ಒಂದು ನೋಡಿ ಹಸಿ ಮಾಡ್ಕೊಳಕ್ ಹೋಗ್ಬಿಡಿ ಒಂದು ಕರ್ಚಿಫ್ ಹಾಕೋಣ ಇದ್ರ ಮೇಲೆ ಹಾಕೊಂಡು ನಾವು ಇವಾಗ ಉಂಡೆ ಮಾಡ್ಕೊಂಡ್ರೆ ಅದನ್ನೆಲ್ಲ ಇದ್ರ ಮೇಲೆ ಇಟ್ಕೊಂಡು ಬರೋಣ ಸುತ್ತ ನಿಧಾನವಾಗಿ ಅಬೇಲಿ ಕರೆಕ್ಟಾಗಿ ಇದು ಒಂದು 5 ನಿಮಿಷ ಬೇಯಲಿ ನೋಡಿ ಎಲ್ಲಾನು ಇದೇ ತರ ಇಟ್ಕೊಂಡ್ಬರೋಣ ತಿರ್ಗ ಇದನ್ನ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಇವಾಗ ಇಟ್ಟಿದಾಗಿದೆ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ತರ ಕ್ಲೋಸ್ ಮಾಡ್ಬಿಡೋಣ ಕ್ಲೋಸ್ ಮಾಡಿ ಇವಾಗ 5 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ ಬೇಲಿ ಬೆಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಕ್ಲೋಸ್ ಮಾಡ್ತಾ ಇದೀನಿ ಇದನ್ನ 5 ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ 5 ನಿಮಿಷ ಆಗಿದೆ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ತಗ್ಕೊಳ್ಳೋಣ ಇವಾಗ ಫಸ್ಟು ಯಾಕಿರೋಂತ ಮೇಲ್ಗಡೆ ಬಟ್ಟೆ ತಗೋಣ ನಿಧಾನವಾಗಿ ಬಿಸಿ ಇರುತ್ತೆ ಒಂದೊಂದೇ ತಗೊಳ್ಳಿ ನೋಡಿ ಈ ತರ ಆಗಿದೆ ಇವಾಗ ಬೆಂದ ಮೇಲೆ ನೋಡಿ ಅಷ್ಟೇ ಸಾಫ್ಟ್ ಆಗಿ ಬೆಂದಿರುತ್ತೆ ಇದನ್ನ ನೀವು ಒಂದೇ ಅಂದ್ರೆ ಇವತ್ತು ಮಾಡಿದ ದಿವಸನೇ ತಿನ್ಬೇಕಂತೇನಿಲ್ಲ ಮಾರನೇ ದಿವಸಕ್ಕೆ ತಿಂದ್ರೆ ಇದ್ರ ಸ್ವೀಟ್ ಎಲ್ಲ ಇನ್ನೂ ಚೆನ್ನಾಗಿ ಇಟ್ಕೊಂಡಿರ್ತಾರ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಆ ಬಿಸಿಯಿಂದ ಒಂದೊಂದೇ ತೆಗೆದು ಬಿಡೋಣ ಇವಾಗ ನೋಡಿ ಮೊಳಕೆ ಕಟ್ಟಿದ್ದು ರಾಗಿಯಿಂದ ಮಾಡಿರೋ ಸ್ವೀಟು ಸೂಪರ್ ಆಗಿ ರೆಡಿಯಾಗಿದೆ ಆಮೇಲೆ ನಾವು ಮೊಳಕೆ ಕಟ್ಟರೋದ್ರಿಂದ ಈ ಸ್ವೀಟ್ ತಿನ್ನೋದು ನಮ್ಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದು ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ ದೊಡ್ಡವ್ರಿಗೆಲ್ಲ ಈ ತರ ಮೊಳಕೆ ಬಂದಿರೋದನ್ನ ಮಾಡಿದ್ರೆ ಸ್ವೀಟು ಚೆನ್ನಾಗಿರುತ್ತೆ ಮತ್ತೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು